ಭೋರ್ಗರೆಯುವ ಜೋಗ್ ಜಲಪಾತ ನೋಡಲು ಕಣ್ಣಿಗೆ ಹಬ್ಬ. ಲಿಂಗನಮಕ್ಕಿ ಜಲಾಶಯ ತುಂಬಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರಿಂದ ಪತ್ನಿ ಸಮೇತ ಶರಾವತಿಗೆ ಪೂಜೆ ನಮನ, ಬಾಗಿನ ಹಾಗೂ ಪೂಜಾ ಸಾಮಗ್ರಿಗಳ ಅರ್ಪಣೆ. ಮುಖ್ಯಮಂತ್ರಿಯವರಿಂದ ನೀರಾವರಿ ಕಾಮಗಾರಿಗಳ ಹಾಗೂ ಸಿಹಿ ನೀರು ಪೂರೈಕೆ ಯೋಜನೆಗಳಿಗೆ ಹಣದ ಕೊರತೆಯಾಗಲು ಅವಕಾಶ ನೀಡುವುದಿಲ್ಲವೆಂದು ಭರವಸೆ. ಜನಸಾಮಾನ್ಯರಲ್ಲಿ ಕನ್ನಡತನವನ್ನು ಜಾಗೃತಗೊಳಿಸಿದ, ಕನ್ನಡ ಸಂಸ್ಕೃತಿಯನ್ನು ಉತ್ತುಂಗಕ್ಕೇರಿಸಿದ ಮಹತ್ವದ ಐತಿಹಾಸಿಕ ಕೇಂದ್ರ ಹಂಪಿ. ಅಳಿದು ಹೋದ ಗತ ವೈಭವವನ್ನು ಪುನರ್ ನೆನಪಿಸುವಂತೆ ಅಲ್ಲಿ ಈಗ ಸಿದ್ಧಗೊಳ್ಳುತ್ತಿದೆ ಕನ್ನಡ ವಿಶ್ವವಿದ್ಯಾಲಯ. ಹಂಪಿಯ ಬಳಿ ಕಮಲಾಪುರದಲ್ಲಿ ನಡೆದ ವಿಶಿಷ್ಟ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಶ್ರೀ ಎಸ್ ಬಂಗಾರಪ್ಪನವರಿಂದ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಶಿಲಾನ್ಯಾಸ. ಕುಲಪತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಂದ ಕನ್ನಡ ವಿಶ್ವವಿದ್ಯಾಲಯದ ಕಾರ್ಯಯೋಜನೆಗಳ ಪ್ರಸ್ತಾಪ. ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಮುಖ್ಯಮಂತ್ರಿಯವರಿಂದ ಸ್ಪಷ್ಟ ನುಡಿ. ಸಾಹಿತಿಗಳು, ಜನಸಾಮಾನ್ಯರು ಕನ್ನಡಕ್ಕಾಗಿ ಶ್ರಮಿಸುತ್ತಿರುವಾಗ ಸರ್ಕಾರವು ಅದೇ ಭಾವನೆಯಿಂದ ಕನ್ನಡಾಭಿವೃದ್ಧಿಗೆ ಇಂಬು ಕೊಡುವುದೆಂಬ ಆಶ್ವಾಸನೆ. ರಾಯಚೂರು ಜಿಲ್ಲೆ ಕುಷ್ಟಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿ ಪ್ರಥಮ ದರ್ಜೆ ಕಾಲೇಜಿಗೆ ಮುಖ್ಯಮಂತ್ರಿಯವರಿಂದ ಶಂಕುಸ್ಥಾಪನೆ. ಪಡಿತರ ಚೀಟಿ, ಹಕ್ಕುಪತ್ರಗಳ ವಿತರಣೆ ಬಂಗಾರಪ್ಪ ಅವರಿಂದ. ಈವರೆಗೆ 6 ಲಕ್ಷ ಕಡುಬಡವರಿಗೆ ಮನೆ ನಿವೇಶನ ನೀಡಲಾಗಿದೆ. ರಾಜ್ಯದ ಪ್ರತಿಯೊಬ್ಬ ನಿವೇಶನ ರಹಿತನಿಗೂ ನಿವೇಶನ ದೊರಕುವವರೆಗೆ ಯೋಜನೆ ಮುಂದುವರಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿಯವರಿಂದ ಭರವಸೆ. ಬೆಂಗಳೂರು ಬಳಿ ಹೊಸಕೋಟೆಯಲ್ಲಿ 7 ಕೋಟಿ ರೂಪಾಯಿ ಅಂದಾಜು ವೆಚ್ಚದ 19 ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಶ್ರೀ ಎಸ್ ಬಂಗಾರಪ್ಪನವರಿಂದ ಸವಲತ್ತುಗಳ ವಿತರಣೆ. ರಾಜ್ಯದಲ್ಲಿ 9 ಲಕ್ಷ ನಿವೇಶನ ರಹಿತರಿದ್ದು ಈ ವರ್ಷದ ಅಂತ್ಯದೊಳಗೆ ಎಲ್ಲರಿಗೂ ನಿವೇಶನಗಳನ್ನು ನೀಡಲಾಗುವುದೆಂದು ಮುಖ್ಯಮಂತ್ರಿಗಳಿಂದ ಆಶ್ವಾಸನೆ.